ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಜ್ಯೋತಿ. ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಎರಡನೇ ಅಲೆ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡು ಅನ್ಲಾಕ್ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿ ರಿಲ್ಯಾಕ್ಸ್ ಹೋಗೋಣ ಅನ್ನೋ ಹೊತ್ತಿಗೆ ಡೆಡ್ಲಿ ಡೆಲ್ಟಾ ಪ್ಲಸ್ ವೈರಸ್ ಈಗ ಪತ್ತೆಯಾಗಿದ್ದು ಬಹಳಷ್ಟು ಆತಂಕವನ್ನು ಮನೆ ಮಾಡ್ತಾ ಇದೆ. ದೇಶದ ಹಲವು ಕಡೆಗಳಲ್ಲಿ ಈಗಾಗಲೇ ಪ್ರಕರಣಗಳು ದಾಖಲಾಗಿತ್ತು. ನಮ್ಮ ರಾಜ್ಯದಲ್ಲೂ ಕೂಡ ಈಗ ಡೆಡ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಕರ್ನಾಟಕದ ಮೈಸೂರಿನಲ್ಲಿ ಕೇಸ್ ಪತ್ತೆಯಾಗಿದೆ. ರಾಜ್ಯಕ್ಕೆ ಕಾಲಿಟ್ಟೇ ಬಿಡ್ತು ಡೇಂಜರ್ ಡೆಲ್ಟಾ ಪ್ಲಸ್. ಮೈಸೂರಿನಲ್ಲಿ ಮೊದಲ ಡೆಲ್ಟಾ ಪ್ಲಸ್ ಪ್ರಕರಣ ಪತ್ತೆಯಾಗಿದೆ. ಮೈಸೂರಿನ 29 ವರ್ಷದ ಯುವಕರಲ್ಲಿ ಸೋಂಕು ಪತ್ತೆಯಾಗಿದೆ. ಮೇ 2ರಂದು ಮೈಸೂರಿನ ಯುವಕನಲ್ಲಿ ಡೆಲ್ಟಾ ಪ್ಲಸ್ ಸೋಂಕಿರೋದು ಖಾತ್ರಿಯಾಗಿದೆ. ಮೈಸೂರಿನ ಡೆಲ್ಟಾ ಪ್ಲಸ್ ಸೋಂಕಿತನನ್ನ ಈಗ ತೀವ್ರ ನಿಗಾ ಇಡಲಾಗಿದ್ದು ಆತನಲ್ಲಾದಂತಹ ಬದಲಾವಣೆಗಳೇನು ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಇದಕ್ಕಾಗಿ ಒಂದು ಸಂಶೋಧನೆ ಕೂಡ ಆಗಬೇಕಾಗಿದೆ. ಡೆಲ್ಟಾ ಪ್ಲಸ್ ಈ ಯುವಕನಲ್ಲಿ ಹೇಗೆ ಬಂತು, ಈತ ಎಲ್ಲಿ ಓಡಾಡಿದ್ದ ಮತ್ತು ಈತನ ಕುಟುಂಬಕ್ಕೆ ಈ ಸೋಂಕು ಹಬ್ಬಿಲ್ಲ, ಇದು ಹೇಗೆ ಸಾಧ್ಯ, ಆತನ ಮೇಲೆ ಪರಿಣಾಮ ಬೀರಿರೋದು ಯಾವ ರೀತಿಯಲ್ಲಿ ಸ್ವರೂಪದಲ್ಲಿ, ಇದೆಲ್ಲವೂ ಕೂಡ ಈಗ ಸದ್ಯ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಮತ್ತು ಮೂರನೇ ಅಲೆಗೆ ಇದೇ ಕಾರಣವಾಗಬಹುದು ಅನ್ನುವಂತಹ ಭೀತಿ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನ ಇದು ಕುಗ್ಗಿಸುತ್ತೆ. ಡೇಂಜರ್ ಡೆಲ್ಟಾ ಇದು ಹೇಗೆ ಅಲರ್ಟ್ ಆಗಿರಬೇಕು, ಇದೆಷ್ಟು ಡೇಂಜರಸ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಾಯಿಂಟ್ಸ್ ನ ನೋಡ್ತಾ ಇದ್ದೀವಿ. ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನ ಅದು ಕ್ಷೀಣಿಸ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಜೊತೆ ಕುಳಿತ 1.5 ನಿಮಿಷ ಅಷ್ಟೇ ಸಾಕು ಮತ್ತೊಬ್ಬ ವ್ಯಕ್ತಿಗೆ ಸೋಂಕು ಅತಿ ವೇಗವಾಗಿ ಹಂಟ್ ಬಿಡೋಕ್ತಿ. ಸೊ ಅದು ಅಷ್ಟು ಸ್ಪೀಡ್ ಆಗಿ ಒಬ್ಬರಿಂದ ಒಬ್ಬರಿಗೆ ವ್ಯಾಪಿಸುತ್ತೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ವ್ಯಾಕ್ಸಿನ್ ಪಡೆದವರನ್ನು ಕಾಡುತ್ತೆ ಡೆಲ್ಟಾ ಪ್ಲಸ್ ವೈರಸ್ ಅನ್ನೋದ್ರ ಬಗ್ಗೆ ಈಗ ತಜ್ಞರುಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೊದಲ ಡೋಸ್ ತೆಗೆದುಕೊಂಡವರಿಗೆ ಮಾತ್ರ ಅಥವಾ ಎರಡೂ ಡೋಸ್ ನ ಪಡೆದುಕೊಂಡಂತವರಿಗೂ ಕೂಡ ಇದು ಕಾಡುತ್ತೆ, ಅದರ ತೀವ್ರತೆ ಹೇಗಿರಬಹುದು ಇದೆಲ್ಲವೂ ಕೂಡ ಈಗ ಪ್ರಶ್ನಾರ್ಥಕ. ಶ್ವಾಸಕೋಶಕ್ಕೆ ಬೇಗನೆ ಧಕ್ಕೆ ಮಾಡುತ್ತೆ. ಸೊ ಮೊದಲ ಎರಡು ಅಲೆಗಳಲ್ಲಿ ನೋಡಿದ್ರೆ ಎರಡನೇ ಅಲೆ ಹೆಚ್ಚು ಡೇಂಜರಸ್ ಆಗಿ ಕಂಡುಬಂತು. ಆದರೆ ಈಗ ಏನೀ ಡೆಲ್ಟಾ ಪ್ಲಸ್ ಹೇಳ್ತಿದ್ದಾರೆ, ಇದು ಇನ್ನಷ್ಟು ಶ್ವಾಸಕೋಶದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು, ಬೀರುತ್ತೆ ಅನ್ನುವಂತಹ ವಿಚಾರಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಆಗಿರುವಂತಹ ಪ್ರಕರಣಗಳನ್ನ ಗಮನಿಸಿ ಹೇಳಲಾಗ್ತಾ ಇದೆ. ಸಾವಿನ ಪ್ರಮಾಣ 5 ಪಟ್ಟು ಹೆಚ್ಚಾಗಿರುತ್ತೆ. ಸೊ ಸಾವಿನ ಪ್ರಕರಣಗಳು ಪ್ರಮಾಣ ಇದರಲ್ಲಿ ತೀವ್ರ ಕಮ್ಮಿ ಅಂತಾನು ಹೇಳೋ ಹಾಗಿಲ್ಲ, 5 ಪಟ್ಟು ಹೆಚ್ಚಿರುತ್ತೆ. ಎಲ್ಲ ಅಂಗಾಂಗಗಳಿಗೂ ಕೂಡ ವೇಗವಾಗಿ ಸೋಂಕು ಹರಡುವಿಕೆಗೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ನಾವು ಈ ಎರಡನೇ ಅಲೆಯಲ್ಲಿ ನೋಡಿದ್ವಿ 14 ದಿನ 15 ದಿನ 1 ತಿಂಗಳು ಕೂಡ ಆಸ್ಪತ್ರೆಯಲ್ಲಿ ಇದ್ದದನ್ನ ಗಮನಿಸಿದ್ವಿ. ಈ ಡೆಲ್ಟಾ ಪ್ಲಸ್ ವೇರಿಯಂಟ್ ಏನಿದೆ ಇದು ಅತಿ ವೇಗವಾಗಿ ಅಂಗಾಂಗಗಳಿಗೆ ಆವರಿಸಿಕೊಳ್ಳುತ್ತೆ, ದೇಹದ ಇತರೆ ಭಾಗಗಳಿಗೂ ವೇಗವಾಗಿ ಹಾನಿ ಮಾಡಬಲ್ಲಂತಹ ಶಕ್ತಿಯನ್ನ ಇದು ಹೊಂದಿದೆ. ಕೋವಿಡ್ ಬಂದು ಹೋಗಿದ್ರೂ ಕೂಡ ಮತ್ತೆ ಕಾಡುತ್ತೆ ಡೆಲ್ಟಾ ಪ್ಲಸ್. ಕೋವಿಡ್ ಬಂದು ಹೋಗಿ 3 ತಿಂಗಳೋ 6 ತಿಂಗಳೋ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಬಿಲ್ಡ್ ಆಗಿರುತ್ತೆ, ಅಂಥವ್ರಿಗೆ ಮತ್ತೆ ಬರಲಾರದು ಅನ್ನುವಂತಹ ಲೆಕ್ಕಾಚಾರಗಳು ಹಲವರಲ್ಲಿದೆ. ಸೊ ಅದೆಲ್ಲವನ್ನೂ ಕೂಡ ಈ ಡೆಲ್ಟಾ ಪ್ಲಸ್ ಸುಳ್ಳು ಮಾಡಬಹುದು. ಡೆಲ್ಟಾ ಪ್ಲಸ್ನ ರೋಗ ಲಕ್ಷಣ ಹೆಚ್ಚಾಗಿರುತ್ತೆ. ಈ ಡೆಲ್ಟಾ ಅಂದರೆ ಕೋವಿಡ್ನಲ್ಲಿ ನಾವು ಕಂಡಂತಹ ಲಕ್ಷಣಗಳಿಗಿಂತ ಇದು ಇನ್ನಷ್ಟು ಭಿನ್ನವಾದಂತಹ ರೋಗ ಲಕ್ಷಣಗಳನ್ನು ಹೊಂದಿದ್ದು ಅತಿ ತೀವ್ರತರವಾದಂತಹ ಎಫೆಕ್ಟನ್ನು ಮಾಡಬಲ್ಲದು ವ್ಯಕ್ತಿಯ ದೇಹದ ಮೇಲೆ. ಡೆಲ್ಟಾಗಿಂತ ಡೆಲ್ಟಾ ಪ್ಲಸ್ 3 ಪಟ್ಟು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ. ಇದೇ ಕಾರಣಕ್ಕೆ ಡೆಲ್ಟಾ ಪ್ಲಸ್ ಬಗ್ಗೆ ಇಷ್ಟೊಂದೆಲ್ಲ ಸೀರಿಯಸ್ ಟಾಪಿಕ್ ಆಗ್ತಾ ಇರೋದು, ಚರ್ಚೆ ಆಗ್ತಾ ಇರೋದು, ಡೇಂಜರಸ್ ಇದು ಯಾಕೆ ಅನ್ನೋದ್ರ ಬಗ್ಗೆ ಚಿಂತನೆಗಳಾಗ್ತಾ ಇರೋದು. ಈವರೆಗೂ 160 ದೇಶಗಳಿಗೆ ಡೆಲ್ಟಾ ರೂಪಾಂತರಿ ಹರಡಿದೆ. ಸೊ ಇದರ ಸ್ಪ್ರೆಡ್ ಎಷ್ಟು ಸ್ಪೀಡ್ ಇದೆ ಅನ್ನೋದಕ್ಕೆ ಇದಿಷ್ಟೇ ಎಕ್ಸಾಂಪಲ್ ಸಾಕು ಅಂತ ಕಾಣುತ್ತೆ. ಬೇರೆ ರೂಪಾಂತರಿಗಿಂತ ಅತಿ ವೇಗವಾಗಿ ಹರಡುವಂತಹ ಸಾಮರ್ಥ್ಯ ಇದು ಹೊಂದಿದೆ. ಈ ಹಿಂದಿನ ವೇರಿಯಂಟ್ಗಿಂತ ಇದು ಯಾಕೆ ಭಿನ್ನ ಅನ್ನೋದಕ್ಕೆ ಇದೇ ಒಂದು ಕಾರಣ. ಸೊ ಎಷ್ಟು ಸ್ಪೀಡ್ ಆಗಿ ಇದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತೋ ಅಷ್ಟೇ ಸ್ಪೀಡ್ ಆಗಿ ಆ ವ್ಯಕ್ತಿಯ ಅಂಗಾಂಗಗಳಿಗೆ ಸ್ಪ್ರೆಡ್ ಆಗೋ ಮೂಲಕ ಆ ವ್ಯಕ್ತಿಯ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡೋದಕ್ಕೆ ಇದು ಹೆಚ್ಚು ತನ್ನ ಶಕ್ತಿಯನ್ನ ಬಲಪಡಿಸಿಕೊಳ್ಳುತ್ತೆ. ಬೇರೆ ರೂಪಾಂತರಿಗಿಂತ ಅತಿ ವೇಗವಾಗಿ ಇದು ಹರಡೋ ಕಾರಣದಿಂದಾಗಿ ಎಚ್ಚರಿಕೆಯಿಂದ ಇರಲೇಬೇಕು. ಈಗಷ್ಟೇ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗಿದೆ, ನಾವು ಆರಾಮಾಗಿರಬಹುದು ಅಂತ ಅಂದುಕೊಳ್ಳಿಕ್ ಹೋಗ್ಲೇಬಾರದು. ನಾವು ಎರಡನೇ ಅಲೆಯಿಂದ ಪಾಠ ಕಲಿಬೇಕಾಗಿರೋದು ಬಹಳಷ್ಟು ಇದೆ ಅನ್ನೋದನ್ನ ಇದು ಹೇಳ್ತಾ ಇದೆ. ಸೊ ಈಗ ನಮ್ಮ ಜೊತೆಗೆ ತಜ್ಞ ವೈದ್ಯರು ಇರ್ತಾರೆ, ಅವರು ಈ ಡೆಲ್ಟಾ ಪ್ಲಸ್ನ ಸೀರಿಯಸ್ನೆಸ್ ಬಗ್ಗೆ ಜನರಿಗೆ ಯಾವ ರೀತಿಯಾದಂತಹ ಜಾಗೃತಿ ಇರಬೇಕು ಮತ್ತು ಇದು ಯಾವ ರೀತಿಯಾಗಿ ವರ್ತಿಸುತ್ತೆ, ಇದರ ಆರ್ಭಟ ಏನು, ವ್ಯಾಕ್ಸಿನ್ ತೆಗೆದುಕೊಂಡವ್ರ ಮೇಲೆ ಇದರ ಪರಿಣಾಮ ಏನು,
ಏನಿರುತ್ತೆ ಇದೆಲ್ಲದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಖ್ಯಾತ ಶ್ವಾಸಕೋಶ ತಜ್ಞ ಮಣಿಪಾಲ್ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಸತ್ಯನಾರಾಯಣ ಅವರಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ಡಾಕ್ಟರ್, ಗುಡ್ ಈವ್ನಿಂಗ್. ನಮಸ್ಕಾರ. ಓಕೆ, ಮತ್ತೊಬ್ಬ ಡಾಕ್ಟರ್, ತಮ್ಮ ಶ್ರೋತೃಗಳಿಗೆ ನಮಸ್ಕಾರ. ಎಸ್ ಎಸ್ ಡಾಕ್ಟರ್, ಥ್ಯಾಂಕ್ ಯು. ಸೊ ಮತ್ತೊಬ್ಬರು ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ, ಸೀನಿಯರ್ ಫಿಸಿಷಿಯನ್, ಕೋವಿಡ್ ಎಕ್ಸ್ಪರ್ಟ್ ಕಮಿಟಿ ಸದಸ್ಯರು ಡಾಕ್ಟರ್ ಜಿ ಬಿ ಸತ್ತೂರ ಅವರು. ಡಾಕ್ಟರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿದ್ಯಾ ಅಂಡ್ ಆಲ್ ವ್ಯೂವರ್ಸ್, ಥ್ಯಾಂಕ್ ಯು. ಆಲ್ರೈಟ್, ಕ್ರಿಟಿಕಲ್ ಕೇರ್ ಮೆಡಿಕಲ್ ಎಕ್ಸ್ಪರ್ಟ್ ಗೋಪಾಲ್ ಗೌಡ ಆಸ್ಪತ್ರೆಯ ವೈದ್ಯರು ಮೈಸೂರಿನಿಂದ ನಮಗೆ ಲೈವ್ಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಲಕ್ಷ್ಮೀಕಾಂತ್. ಹಲೋ ಡಾಕ್ಟರ್, ಗುಡ್ ಈವ್ನಿಂಗ್, ನಿಮಗೂ ಕೂಡ ವೆಲ್ಕಮ್. ಹಲೋ, ನಮಸ್ತೆ. ನಮಸ್ತೆ. ಆಲ್ ರೈಟ್ ಡಾಕ್ಟರ್ ಸತ್ಯನಾರಾಯಣ ಅವರಿಗೆ ನನ್ನ ಮೊದಲ ಪ್ರಶ್ನೆ, ಡಾಕ್ಟರ್ ನಮ್ಮ ಕರ್ನಾಟಕಕ್ಕೂ ಡೆಲ್ಟಾ ಪ್ಲಸ್ ಪ್ರಕರಣ ಈಗ ಕಾಲಿಟ್ಟಿರೋದ್ರಿಂದಾಗಿ ಇದು ಎಷ್ಟು ಡೇಂಜರಸ್ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಜನ ತಿಳ್ಕೊಳ್ಬೇಕಾಗಿದೆ. ಇದರ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಸೊ ಮ್ಯೂಟೇಷನ್ ರೂಪಾಂತರಗೊಳ್ಳೋದು, ಇದು ನೇಚರ್ ಆಫ್ ದ ವೈರಸ್ ಅಲ್ಲಿ ಇದು ಒಂದು ಡಿಟರ್ಮೈನ್ಡ್ ಫ್ಯಾಕ್ಟರ್. ಅಂದ್ರೆ ರೂಪಾಂತರಗೊಳ್ಳೋದು ಎಲ್ಲ ವೈರಸ್ ಅಲ್ಲೂ ಹಾಗೆ ಆಗತ್ತೆ. ಈಗ ಸುಮಾರು 3000ಕ್ಕಿಂತ ಜಾಸ್ತಿ ರೂಪಾಂತರ ಚೇಂಜಸ್ ಇದೆ. ಅಮೈನೋ ಆಸಿಡ್ಸ್ ಅಂತ ಏನಂತೀವಿ ಅದ್ರ ಚೇಂಜಸ್ ಆಗ್ತಾ ಇರತ್ತೆ. ಅದರಲ್ಲಿ ವೇರಿಯೇಷನ್ ಆಫ್ ಕನ್ಸರ್ನ್ ಅಂತ ನೋಡ್ತೀವಿ, ಯಾವುದನ್ನ ನಾವು ಪರಿಗಣಿಸಿ ನೋಡಬೇಕು ಅಂತ. ಇನ್ಸಾ ಕಾಗ್ ಅಂತ ಆರ್ಗನೈಸೇಷನ್ 10 ಲ್ಯಾಬನ್ನ ಅಳವಡಿಸ್ಕೊಂಡು ಅವರು ಜೀನೋಮಿಕ್ ಸೀಕ್ವೆನ್ಸ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಥರ ವೇರಿಯಂಟ್ ಬರ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ನೋಡ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಡೆಲ್ಟಾ ವೇರಿಯಂಟ್ ಇಟ್ ಸೆಲ್ಫ್ ಬಹಳ ಒಂದು ಡಿಸ್ಟೇಸ್ಟ್ಫುಲ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಮಾಡಿಕೊಡ್ತು. ಸೆಕೆಂಡ್ ವೇವಲ್ಲಿ ಬಹಳಷ್ಟು ಸಾವು ನೋವು, ಪೇಷಂಟ್ಸ್ಗೆ ಲೆಂಗ್ತ್ ಆಫ್ ಸ್ಟೇ ಹಾಸ್ಪಿಟಲಲ್ಲಿ ಜಾಸ್ತಿ ಆಯಿತು, ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಯಿತು. ಕಾಯಿಲೆ ಮೊದಲು ಬರ್ತಾ ಇದ್ದಿದ್ದು ವೈಲ್ಡ್ ಟೈಪ್ ಆರ್ ಆಲ್ಫಾ, ಅದಕ್ಕೆ ಕಂಪೇರ್ ಮಾಡಿದ್ರೆ ಡೆಲ್ಟಾ ಬಹಳಷ್ಟು ತೊಂದರೆ ಕೊಡ್ತು. ಈಗ ಡೆಲ್ಟಾ ಚೇಂಜ್ ಏನಿತ್ತು ಅದರಲ್ಲಿ, ಆ ಸ್ಪೈಕ್ ಪ್ರೋಟೀನ್, ವೈರಸ್ ಹೊರಗಡೆ ಇರೋ ಒಂದು ಪ್ರೋಟೀನಲ್ಲಿ ಒಂದು ರೂಪಾಂತರ ಇದೆ, ಅದನ್ನು ಡೆಲ್ಟಾ ಪ್ಲಸ್ ವೇರಿಯಂಟ್ ಅಂತ ಕರೀತಾರೆ. ಇದರಲ್ಲಿ ಗೊತ್ತಿರೋ ಮಾಹಿತಿಗಳು, ಟ್ರಾನ್ಸ್ಮಿಷನ್ ಜಾಸ್ತಿ ಆಗ್ಬೋದು ಒಂದು, ಎರಡನೇದು ಮ್ಯೂಟೇಷನಲ್ ಎಸ್ಕೇಪ್, ಅಂದರೆ ದೇಹ ಮಾಡುವಂಥ ಒಂದು ಆ್ಯಂಟಿಬಾಡೀಸ್ ಆರ್ ಪ್ರತಿರೋಧಕ, ಇದನ್ನು ಇದರ ಪ್ರಭಾವಕ್ಕೆ ಒಳಗಾಗದೇನೆ ಅದು ಎಸ್ಕೇಪ್ ಆಗತ್ತೆ ನಮ್ಮ ಇಮ್ಯೂನ್ ಸಿಸ್ಟಮಿಂದ. ಹಾಗಾಗಿ ಹೆಚ್ಚು ಕಾಯಿಲೆ ಮಾಡಬಹುದಾ ಅನ್ನೋದು ಒಂದು ಇದಿದೆ. ಇವಾಗ 3600 ಡೆಲ್ಟಾ ಡೆಲ್ಟಾ ವೇರಿಯಂಟ್ಸಲ್ಲಿ ಒಂದು 10 ಹಲವು ಡೆಲ್ಟಾ ಪ್ಲಸ್ ಸೀಕ್ವೆನ್ಸಿಂಗಲ್ಲಿ ಗೊತ್ತಾಗಿದೆ, ಮೈಸೂರಲ್ಲೂ ಗೊತ್ತಾಗಿದೆ. ಅದರಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ, ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ, ಮ್ಯೂಟೇಷನ್ಸ್ ಆಗ್ತಾನೆ ಇರುತ್ತೆ. ನಾವು ಇಲ್ಲಿವರೆಗೂ ಏನೇನು ತಪ್ಪುಗಳು ಮಾಡಿದ್ದೀವಿ, ಸರ್ಕಾರದಿಂದಾಗಲಿ ಸಿಸ್ಟಮಿಂದಾಗಲಿ ವೈಯಕ್ತಿಕವಾಗಿ ವೈದ್ಯಕೀಯವಾಗಿ ಏನೇನು ಮಾಡಿದ್ದೀವಿ ಅದನ್ನು ನಾವು ಇವಾಗ ಕೂತು ಪರಿಶೀಲನೆ ಮಾಡಿ, ಇವಾಗ ನಾವು ಮಾಸ್ಕ್ ಹಾಕೊಳ್ಳೋದನ್ನು ಕಡ್ಡಾಯ ಮಾಡಿಕೊಂಡು, ಯಾವ ಕಾನೂನು ಇಲ್ಲದೆ ಕಡ್ಡಾಯ ಮಾಡ್ಕೋಬೇಕು, ಸ್ವಭಾವ ಸೆಲ್ಫ್ ಹೌದು. ಮತ್ತೆ ಮಾತಾಡ್ತೀನಿ ಡಾಕ್ಟರ್, ನಮಗೆ ಆರಂಭದಿಂದ ಇಲ್ಲಿಯವರೆಗೂ ನಮಗೆ ರಕ್ಷಣೆ ಇರೋದೇ ಮಾಸ್ಕ್ ಮತ್ತು ವ್ಯಾಕ್ಸಿನ್ ಅಲ್ಲಿ ಅಂತಾನೆ ನಾವು ಹೇಳ್ತಾ ಬರ್ತಾ ಇರೋದು. ಹೌ ಇಂಪಾರ್ಟೆಂಟ್ ಇಟ್ ಈಸ್, ನಾವು ಮತ್ತೆ ಮಾತಾಡೋಣ ಡಾಕ್ಟರ್. ಮೊದಲ ರಿಯಾಕ್ಷನ್ ಪಡ್ಕೊಳ್ತೀನಿ ಉಳಿದವರಿಂದಲೂ ಕೂಡ. ಡಾಕ್ಟರ್ ಸತ್ತೂರ ಅವರ, ಈಗ ಮೈಸೂರಿನಲ್ಲಿ ಒಂದು ಪ್ರಕರಣ ಪತ್ತೆ ಆಯಿತು. ಈ ಡೆಲ್ಟಾ ಪ್ಲಸ್ ವೈರಸ್ನ ಬಗ್ಗೆ ನಾವು ತುಂಬಾ ಡೇಂಜರಸ್ ಅಂತ ಭಾವಿಸ್ಬೇಕಾ, ಅಥವಾ ಮೈಸೂರಿನಲ್ಲಿ ಪತ್ತೆ ಆಗಿರುವಂತಹ ಪ್ರಕರಣವನ್ನ ಅವರಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು ಮತ್ತು ಅವ್ರ ಮೇಲೆ ಬೀರಿರುವಂತಹ ಪರಿಣಾಮವನ್ನು ಗಮನಿಸಿದ್ರೆ ಇದನ್ನ ವೇಕ್ ಅಂತ ಗಮನಿಸಬೇಕಾ, ಪರಿಗಣಿಸಬೇಕಾ, ಹೇಗೆ ನೀವು ಇದನ್ನು ವಿಶ್ಲೇಷಿಸ್ತೀರಿ? ರೈಟ್ ವಿದ್ಯಾ ಅವರೇ, ದಿಸ್ ಇಸ್ ಎ ವೆರಿ ಗುಡ್ ಕ್ವೆಶ್ಚನ್. ಈಗ ಡೆಲ್ಟಾ ಪ್ಲಸ್ ವೇರಿಯಂಟ್ ಏನಿದೆ, ಈಗ ನಮ್ಮ ಇವರು ಹೇಳಿದ ಹಾಗೆ ಕರ್ನಾಟಕದಲ್ಲಿ ಏನೋ ಒಂದು 2-3 ಕೇಸ್ ಇದೆ, 2-3 ಕೇಸ್ ಪತ್ತೆ ಆಗಿದೆ. ನಾವು ರಿಟ್ರಾಸ್ಪೆಕ್ಟಿವ್ಲಿ ಒಂದು ವೇಳೆ ಆ ಸ್ಯಾಂಪಲ್ಗಳನ್ನು ಮತ್ತೆ ನಾವು ಅನಲೈಸ್ ಮಾಡಿದ್ರೆ, ಈಗ 10 ಲ್ಯಾಬ್ ಜೊತೆ 28 ಲ್ಯಾಬ್ ಕನ್ಸೋರ್ಟಿಯಂ ಮಾಡಿದ್ದಾರೆ ಒಂದು ವಿಷಯ.
ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಹಬ್ಬಿದೆ. ಇನ್ನೊಂದು ವಿಷಯ, ಡೆಲ್ಟಾ ಪ್ಲಸ್ ಇಂಡಿಯಾದಲ್ಲಿ ಮೊದಲು ಕಾಣುತ್ತೆ ಅಂದ್ರೂ ಕೂಡ ಅದು ತಪ್ಪು ಇನ್ಫಾರ್ಮೇಶನ್. ಜೂನ್ 15ಕ್ಕೆ ಡೆಲ್ಟಾ ಪ್ಲಸ್ ಫಸ್ಟ್ ಕಂಡದ್ದು ಯುರೋಪ್. ಈಗ ಈಗ ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಈ ಕರ್ನಾಟಕಕ್ಕೆ ಬಂದಿದೆ 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 ಅನ್ನೋದ್ರಾಗ ಈ ವೈರಸ್ ಇಷ್ಟು ಟ್ರಾನ್ಸ್ಮಿಸಿಬಿಲಿಟಿ ಅಂತೇವ್ ಇಷ್ಟು ಫಾಸ್ಟ್ ಇದೆ ಅಲ್ಲ, ನಾಳೆ ಸಂಜೆವರೆಗೆ 20-30 ಸ್ಟೇಟ್ಸ್ ಗಳಲ್ಲಿ ಹಬ್ಬಿದೆ ಅನ್ನುವಂತಹ ಸುದ್ದಿ ಆಶ್ಚರ್ಯಕರ ಏನಲ್ಲ. ಇನ್ನು ಎರಡನಿತ್ತು, ಈಗ ಬರೀ ಮೈಸೂರಲ್ಲಿ ನಾವು ಹೇಳಿದಾಗೆ ಎರಡೇ ಪೇಷಂಟ್ ಬಂದಿದೆ ಡಾಕ್ಟರ್, ಇವರಿಂದ ಇನ್ನೊಬ್ಬರಿಗೆ ಹತ್ತೋ ಚಾನ್ಸ್ ಹೆಚ್ಚು, ಇವರಿಂದ ಇನ್ನೊಬ್ಬರಿಗೆ ಹತ್ತುವಂತಹ ಚಾನ್ಸು ಬಹಳ ತೀವ್ರ ಇದೆ. ಇನ್ನು ಎರಡು ವಿಷಯ ಇದಕ್ಕೆ ಗೊತ್ತಿರಬೇಕಾದದ್ದು, ಇದು ಏಸ್ ರಿಸೆಪ್ಟರ್ ಅಂತ ಏನಿದೆ, ಇದು ಸ್ಪೈಕ್ ಪ್ರೋಟೀನ್ ಅಲ್ಲೇನೆ ಅವ್ರು ಹೇಳಿದ ಹಾಗೆ ಮ್ಯೂಟೇಷನ್ ಆಗಿ ಸ್ಪೈಕ್ ಪ್ರೋಟೀನ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಕೊರೋನಾ ವೈರಸ್ ಗೆ. ಇವತ್ ಯಾರಾದ್ರೂ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಸ್ಪೈಕ್ ಪ್ರೋಟೀನ್. ಯಾಕೆ ಇಂಪಾರ್ಟೆಂಟ್ ಪಾರ್ಟ್? ಈ ಸ್ಪೈಕ್ ಪ್ರೋಟೀನ್ ಅನ್ನೇ ಏಸ್ ರಿಸೆಪ್ಟರ್ಸ್ ಅಂತ ಏನಿದೆ ಲಂಗ್ಸ್ ಅಲ್ಲಿ, ಪ್ಯಾಂಕ್ರಿಯಸ್ ಅಲ್ಲಿ, ಇಂಟೆಸ್ಟೈನ್ ಅಲ್ಲಿ, ಬಾಯಿಯಲ್ಲಿ, ಅದಕ್ಕೆ ಕೋವಿಡ್ ಟೈಮ್ ಬಂದಿತ್ತು ಮುಂಚೆ. ಸೊ ಈ ಎಲ್ಲಾ ಕಡೆಗೆ ಏಸ್ ರಿಸೆಪ್ಟಾರ್ ಇದೆ. ಎಲ್ಲೆಲ್ಲಿ ಏಸ್ ರಿಸೆಪ್ಟಾರ್ ಇದೆಯೋ ಅಲ್ಲಲ್ಲಿ ಕೊರೋನಾ ವೈರಸ್ ಸ್ಪೈಕ್ ಪ್ರೋಟೀನ್ ಥ್ರೂ ಮುಖಾಂತರ ಅದಕ್ಕೆ ಹತ್ತಿ ಅದರಿಂದ ಒಳಗೋಗಿ ತನ್ನ ಕುಚೇಷ್ಟೆಯನ್ನು ಪ್ರಾರಂಭಿಸಿದೆ. ಈದೇನಿದೆ ಕೋವಿಡ್ ಪ್ಲಸ್ ವೇರಿಯಂಟ್ ಬಹಳ ಟ್ರಾನ್ಸ್ಮಿಸಿಬಲ್ ಇದು ನಂಬರ್ ಒನ್. ಈ ಏಸ್ ರಿಸೆಪ್ಟರ್ ಗೆ ಉಳುಕಿದು ಇಷ್ಟೇ ಹತ್ಕೊಂಡ್ರೆ ಇದ್ರದ್ದು ಅಡೇಜನ್ ಕೂಡ ಸ್ಟ್ರಾಂಗ್ ಇದೆ, ಏಸ್ ರಿಸೆಪ್ಟರ್ ಗೆ ಹತ್ಕೊಳ್ಳೋದು ಕೂಡ ಸ್ಟ್ರಾಂಗ್ ಇದೆ. ಅದರಿಂದ ಇದರಿಂದ ಅದರಲ್ಲಿ ಸೆಲ್ಲಿನಲ್ಲಿ ಆಗತಕ್ಕಂತಹ ಕುಚೇಷ್ಟೆ ಕಾಂಪ್ಲಿಕೇಶನ್ಸ್ ಬಹಳ ತೀವ್ರ ಆಗತ್ತಾ, ಹೆಚ್ಚು ICU ಅಡ್ಮಿಷನ್ ಆಗತ್ತಾ, ಹೆಚ್ಚು ಸಾವುಗಳಾಗತ್ತಾ, ಇದನ್ನ ಹೇಳೋದು ಬಹಳ ಕಠಿಣ ನಂಬರ್ ಒನ್. ಯಾಕಂದ್ರೆ ಹೆಚ್ಚು ಹೋದ ಹಾಗೆ ಇದು ಏನು ಇದು ಇನ್ಎಫೆಕ್ಟಿವ್ ಆಗೋ ಚಾನ್ಸ್ ಇದೆ. ಆದರೆ ಲಕ್ಷಣಗಳು ಬೇರೆ ಇದೆ, ಬಹಳ ಇಂಪಾರ್ಟೆಂಟ್ ಇದು ಗೊತ್ತಾಗೋದು. ಮೊದಲನೇ ಲಕ್ಷಣಗಳು ಗೊತ್ತುಂಟು ನಮಗೆ, ಲಕ್ಷಣ ಗೊತ್ತುಂಟು ಫಸ್ಟ್ ಅಲ್ಲಿ ಕೋವಿಡ್ ಡೆಲ್ಟಾ ಲಕ್ಷಣ ಗೊತ್ತುಂಟು, ಅದೇ ಮತ್ತೆ ವಾಸನೆ ಇಲ್ಲ, ಇದು ಟೇಸ್ಟ್ ಇಲ್ಲ, ಆಮೇಲೆ ಕಂಜಂಕ್ಟಿವೈಟಿಸ್ ಆಗುತ್ತೆ, ಕೆಮ್ಮು ಇದೆಲ್ಲ ಇತ್ತು, ಎದುನು ದಂಬರು. ಈ ವೇರಿಯಂಟ್ ಅಲ್ಲೂ ಅದೆಲ್ಲ ಇರುತ್ತೆ, ಅದರ ಜೊತೆಗೆ ಅಡಿಷನಲ್ ಆಗಿ ಏನಿರುತ್ತೆ ಅದು ಇಂಪಾರ್ಟೆಂಟ್ ಡಾಕ್ಟರ್. ಅದರ ಬಗ್ಗೆ ಮತ್ತೆ ಮಾತಾಡೋಣ, ಮತ್ತೆ ತಿಳ್ಕೊಳ್ತೀನಿ. ಮತ್ತೊಬ್ರು ಡಾಕ್ಟರ್ ಇದ್ದಾರೆ, ಅವರ ಫಸ್ಟ್ ರಿಯಾಕ್ಷನ್ ತೆಗೆದುಕೊಂಡ್ಬಿಡ್ತೀನಿ. ಮೈಸೂರಿನಿಂದ ನಮ್ಮ ಜೊತೆಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ಇದ್ದಾರೆ. ಡಾಕ್ಟರ್, ಈಗ ಮೈಸೂರಿನಲ್ಲೇ ಮೊದಲ ಸೋಂಕಿನ ಪ್ರಕರಣ ಪತ್ತೆ ಆಗಿರೋದ್ರಿಂದ ಈ ಡೆಲ್ಟಾ ಪ್ಲಸ್ ವೇರಿಯಂಟು, ಹೌ ಸೀರಿಯಸ್ ಇಟ್ ಈಸ್, ಇದರ ಸ್ಪ್ರೆಡ್ ಬಗ್ಗೆ ಏನು ಹೇಳಬಹುದು? ಇದರ ಸ್ಪ್ರೆಡ್ ತುಂಬಾನೇ ಸ್ಪೀಡ್ ಆಗಿರುತ್ತೆ ಅಂತ ಈಗ ಎರಡನೇ ಅಲೆಯಲ್ಲಿ ನಾವು ನೋಡಿದ್ವಿ. ಮೊದಲ ಅಲೆಯಲ್ಲಿ ನಾವು ಕೊರೋನಾ ಮೊದಲ ಅಲೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸಮಯ ಸಿಕ್ತು, ಎರಡನೇ ಅಲೆಯಲ್ಲಿ ಕ್ವಿಕ್ ಆಗಿ ಕುಟುಂಬಗಳಿಗೂ ಕೂಡ ಆವರಿಸ್ಕೊಳ್ತು, ಬಟ್ ಇದು ಮೂರನೇ ಅಲೆಗೆ ಕಾರಣವಾಗಬಹುದಾ? ಸೊ ಇದರ ವೇಗ ಏನಿರುತ್ತೆ? ಹೌದು, ಆಲ್ರೆಡಿ ಲೈಕ್ ನಮ್ಮ ಎಕ್ಸ್ಪರ್ಟ್ಸ್ ಮಾತಾಡಿರೋ ಹಾಗೆ ದಿಸ್ ಒನ್ ಆಫ್ ದ ಅಂದ್ರೆ ಒಂದು ಹೊಸ ವೇರಿಯಂಟ್ ನಾವು ನೋಡ್ತಾ ಇದ್ದೀವಿ. ಕನ್ಸರ್ನ್ ಆಲ್ರೆಡಿ ಹೇಳಿದ್ದಾರೆ, ಬಿಕಾಸ್ ಇದು ಬೇಗ ಅಥವಾ ತುಂಬಾ ಸ್ಟ್ರಾಂಗ್ ಆಗಿ ಅಂಟ್ಕೊಳ್ಳುತ್ತೆ, ಬೇಗ ಮಲ್ಟಿಪ್ಲೈ ಆಗುತ್ತೆ, ಸೊ ಇದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದು ವೇರಿಯಂಟ್ ಆಫ್ ಕನ್ಸರ್ನ್ ಯಾಕೆ ನಮಗೆ ತುಂಬಾ ಸಡನ್ ಆಗಿ ಇದ್ರ ಬಗ್ಗೆ ಕನ್ಸರ್ನ್ ಬರ್ತಾ ಇದೆ ಅಥವಾ ತುಂಬಾ ಎಚ್ಚರಿಕೆ ಯಾಕೆ ವಹಿಸ್ಬೇಕು ಅಂತಂದ್ರೆ, ಈ ಒಂದು ಮ್ಯೂಟೇಷನ್ ಅಲ್ಲಿರೋದು ನಮ್ಮ ಮುಂಚೆ ಇರೋ ರೆಸಿಸ್ಟೆನ್ಸ್, ಲೈಕ್ ಲಾಸ್ಟ್ ಟೈಮ್ ಇನ್ಫೆಕ್ಷನ್ ಆಗಿತ್ತು ಅವರು ರೆಸಿಸ್ಟೆಂಟ್ ಇದ್ರು, ಆರ್ ದೆರ್ ಇಸ್ ಅ ಡೌಟ್ ಅಬೌಟ್ ವ್ಯಾಕ್ಸಿನ್ ರಿಲೇಟೆಡ್ ಇಮ್ಯುನಿಟಿ, ಅದನ್ನ ಒಂದು ಬೈಪಾಸ್ ಮಾಡಬಹುದಾದಂತ ಶಕ್ತಿ ಇರಬಹುದು ಅನ್ನೋದೊಂದು ಈ ಮ್ಯೂಟೇಷನ್ ಅಲ್ಲಿ ನಮಗೆ ಊಹೆ ಅಂದ್ರೆ ಡೌಟ್ ಬರ್ತಾ ಇದೆ. ಈ ಮ್ಯೂಟೇಷನ್ ಇವನ್ ದ ಬೀಟಾ ವೇರಿಯಂಟ್ ಅಲ್ಲೂ ಸ್ವಲ್ಪ ಕೆಲವು ಕಡೆ ನೋಡಿದ್ರು, ಅವಾಗಲೇ ಸ್ಟಡಿ ಮಾಡಿದಾಗ ಈ ತರ ಮ್ಯೂಟೇಷನ್ ಬಂದಾಗ ಪ್ರಾಬಬಲ್ ನಮಗೆ ಇಮ್ಯುನಿಟಿ ಬೈಪಾಸ್ ಮಾಡೋ ಒಂದು ಶಕ್ತಿ ಇರಬಹುದು ಅಂತ ಒಂದು ಊಹಿಸಿದ್ರು ಸೊ ನಮ್ಮ ಸೈಂಟಿಸ್ಟ್ ಎಲ್ಲ ನೋಡಿದಾಗ. ಸೊ ಅದೇ ತರದ ಮ್ಯೂಟೇಷನ್ ನಮಗೆ ಈಗ ಡೆಲ್ಟಾ ವೇರಿಯಂಟ್ ಅಲ್ಲಿ ಕಾಣ್ತಾ ಇರೋದ್ರಿಂದ, ಮತ್ತೆ ಬಿಕಾಸ್ ಲೈಕ್ ಈಗೆಲ್ಲ ನೀವು ಹೇಳಿರೋ ಪ್ರಕಾರ ಅನ್ಲಾಕ್ ಆಗ್ತಾ ಇದೆ, ಕಂಟ್ರಿ ರಾಜ್ಯಗಳು ಒಂದೊಂದಾಗಿ ರಿಸ್ಟ್ರಿಕ್ಷನ್ ಸೀಸ್ ಮಾಡ್ತಾ ಇದ್ದಾರೆ, ಜನರು ಮಿಂಗಲ್ ಆಗ್ತಾ ಇದ್ದಾರೆ, ಸೊ ಇದು ಒಂದು ವೇರಿಯಂಟ್ ಇಂದ ಲೈಕ್ ಇಟ್ ಇಸ್ ರಾಪಿಡ್ಲಿ ಅಂದ್ರೆ ಮಲ್ಟಿಪ್ಲೈ ಆಗುತ್ತೆ, ಬೇಗ ಅಂಟ್ಕೊಳ್ಳುತ್ತೆ, ಪ್ರಾಬಲ್ ನಮ್ಗೆ ಅದನ್ನು ಇಟ್ಸ್ ಇನ್ನಷ್ಟು ಕೈಂಡ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ, ಅದು ಬೇಗ ನಮ್ಗೆ ಇಮ್ಯುನಿಟಿ ಕೂಡ ಬೈಪಾಸ್ ಮಾಡೋ ಒಂದು ಶಕ್ತಿ ಇರಬಹುದು. ಸೊ ಅದರಿಂದ ನಮ್ಗೆ ಸ್ವಲ್ಪ ಡೆಫಿನೆಟ್ ಆಗಿ ತುಂಬಾ ಕಾಶಿಯಸ್ ಆಗಿ ಇರಬೇಕಾಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಜನ ಇದನ್ನೆಲ್ಲ ಕೇಳಿ ಭಯ ಪಡಬೇಕು ಹೆದರ್ಕೋಬೇಕು ಅನ್ನೋ ತರ ಏನು ಸದ್ಯ ಕಾರಣಗಳಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಈಗ ಎರಡು ವೇವ್ ನೋಡಿದೀವಿ, ಎರಡೂ ವೇವ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು, ಫಸ್ಟ್ ವೇವ್ ನೋಡಿದ್ವಿ, ಸೆಕೆಂಡ್ ವೇವ್ ನೋಡಿದ್ವಿ, ಅದರಲ್ಲಿ ತುಂಬಾ ಕಲ್ಕೊಂಡಿದ್ದೀವಿ ನಾವು. ಇವಾಗ್ಲೂ ಏನು ನಮ್ಗೆ
ನಾವೇನು ಕಲಿಬೇಕು ಅಂತಂದ್ರೆ ಅಥವಾ ಏನು ಪಾಲಿಸಬೇಕು ಅಂತಂದ್ರೆ ಈ ಎರಡು ವಯವಲ್ಲಿ ಏನೋ ನಮ್ಮ ಸ್ವಲ್ಪ ಕೆಲವರು ತುಂಬಾ ಜನ ಪಾಲಿಸ್ತಾ ಇದ್ದಾರೆ, ಕೆಲವರು ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಮಾಸ್ಕ್ ಹಾಕೊಳ್ಳೋದು, ಡಬಲ್ ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಹ್ಯಾಂಡ್ ವಾಶ್ ಮಾಡೋದು, ಹೈಜಿನ್ ಮೇಂಟೈನ್ ಮಾಡೋದು, ಇಂಥ ಸಿಂಪಲ್ ಮೇಜರ್ಸ್ ಮೇಂಟೈನ್ ಮಾಡಿಕೊಂಡ್ರೆ ಈ ಡೆಲ್ಟಾ ಪ್ಲಸ್ ವೇರಿಯಂಟ್ ಏನಿದ್ರೆ ಅದರಿಂದನೂ ಕೂಡ ನಾವು ಪಾರಾಗಬಹುದು. ಮತ್ತೆ ನಮಗೆ ಇದನ್ನ ನಾವು ಇನ್ನೊಂದು ರೀತಿಯಲ್ಲೂ ತಗೋಬಹುದು. ನಮಗೆ ಇನ್ಫಾರ್ಮೇಶನ್ ಬೇಗ ಸಿಗ್ತಾ ಇದೆ, ನಮಗೆ ಡಾಟಾ ಬೇಗ ಸಿಗ್ತಾ ಇದೆ ಅಂತಂದ್ರೆ ಈವನ್ ಸರ್ಕಾರಕ್ಕೂ ಕೂಡ ಮತ್ತೆ ಜನರಿಗೂ ಕೂಡ ನಮಗೆ ಪ್ರಿಕಾಷನ್ಸ್ ತಗೊಳ್ಳಕ್ಕೆ ತುಂಬಾ ಟೈಮ್ ಇದೆ. ಸೊ ಇನ್ನ ಇವಾಗ ಏನ್ ನಮ್ಗೆ ಗೊತ್ತಾಗ್ತದೆ ಅದರಿಂದ ನಾವು ಏನು ನ್ಯೂ ಸೆಟ್ ಆಫ್ ರೂಲ್ಸ್ ಮಾಡಬಹುದು, ರೆಕಮೆಂಡೇಶನ್ಸ್ ಕೊಡಬಹುದು ಪಬ್ಲಿಕ್ ಗೆ. ಸೊ ಭಯ ಪಟ್ಟು ಗಾಬರಿ ಆಗಿ ಮತ್ತೆ ಮನೆಯಿಂದ ಹೊರಗೆ ಬರಬಾರ್ದು ಆ ತರ ಅಂತೇನಿಲ್ಲ, ಭಯ ಪಡಬೇಡಿ. ಸೊ ಇದನ್ನ ನಾವು ಸಿಂಪಲ್ ರೂಲ್ಸ್ ನಾವು ಗವರ್ಮೆಂಟ್ ಹೇಳಿರೋ ರೂಲ್ಸ್ ಫಾಲೋ ಮಾಡಿದ್ರೆ, ನಾವು ಅದನ್ನ ಪಾಲಿಸಿದ್ರೆ ಇದ್ರೂ ಕೂಡ ನಾವು ಹತೋಟಿಗೆ ತಗೊಂಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಡಾಕ್ಟರ್ ಸತ್ಯನಾರಾಯಣ್, ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಸದ್ಯ ತಜ್ಞರು ಹೇಳ್ತಾ ಇದ್ರು ಅಕ್ಟೋಬರ್ ನವೆಂಬರ್ ವೇಳೆಗೆ ಮೂರನೇ ಅಲೆ ಬರಬಹುದು ಅಂತ. ಬಟ್ ಈಗ ಈ ಡೆಲ್ಟಾ ಪ್ಲಸ್ ವೇರಿಯಂಟ್ ಏನಿದೆ ಈಗಾಗಲೇ ಕಾಣಿಸ್ಕೊಂಡಿರೋದ್ರಿಂದ, ಅನ್ಲಾಕ್ ಪ್ರಕ್ರಿಯೆಗಳು ಜಾರಿಗೆ ಬಂದಿರೋದ್ರಿಂದಾಗಿ ಈಗ ಆಗಸ್ಟ್ ಅಂದರೆ ಜುಲೈ ಆಗಸ್ಟ್ ವೇಳೆಗೆ ನಾವು ಈ ಡೆಲ್ಟಾ ಪ್ಲಸ್ ಪ್ರಕರಣ ಹೆಚ್ಚು ವ್ಯಾಪಿಸೋಕೆ ಶುರುವಾಗಿ ಮೂರನೇ ಅಲೆಗೆ ಇದೇ ಕಾರಣ ಆಗಬಹುದು ಅಂತ ಅನ್ಬಹುದಾ? ಕರೆಕ್ಟ್. ನಾನು ಹೇಳೋದು ಈ ಡೆಲ್ಟಾ ಪ್ಲಸ್ನ ಬ್ಲೇಮ್ ಮಾಡೋದಕ್ಕಿಂತ ನಾವು ನಮ್ಮ ಪ್ರೊಟೆಕ್ಷನ್ನ ಲೋವರ್ ಮಾಡಿದ್ರೆ, ನಾವು ಮಾಡಬೇಕಾಗಿರೋ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ನಾವು ಫಾಲೋ ಮಾಡದೇ ಹೋದರೆ 100% ಬೇಗ ಬರುತ್ತೆ. ಆದ್ದರಿಂದ ಅದನ್ನು ಫಾಲೋ ಮಾಡೋದು ಒಂದು. ಎರಡನೇದು, ಇಲ್ಲಿವರೆಗೂ ಆಗಿರೋ ಅಲೆಗಳನ್ನ ನೋಡಿ 3-3 months ಸೀಕ್ವೆನ್ಸಲ್ಲಿ ಬರ್ತಾ ಇದೆ. ಅಂದರೆ ನನ್ನ ಪ್ರಕಾರ ಏನಂದರೆ ಆ್ಯಂಟಿಬಾಡಿ ಟೈಟರ್ಸ್ ಸೀರೋ ಪ್ರೆವೆಲೆನ್ಸ್ ಅಂತ ಏನಂತೀವಿ ಅದು ಎವ್ರಿ 3 months ಕಮ್ಮಿ ಆಗೋಷ್ಟೊತ್ತಿಗೆ ಒಂದು ಇದು ಬರ್ತಾ ಇದೆ. ಅದೇ ಟೈಮಲ್ಲಿ ಈ ಕಾಮನ್ ಕೋಲ್ಡ್, ಆರ್ ಎಸ್ ವಿ ವೈರಸ್, ರೈನೋ ವೈರಸ್, ಬೇರೆ ವೈರಸ್ಗಳು ಇದೆ, ಅದರಲ್ಲಿ ಪ್ರತಿದಿನ ರೂಪಾಂತರಗೊಳ್ತಾ ಇರತ್ತೆ, ಪ್ರತಿದಿನ ವೇರಿಯೇಷನ್ಸ್ ಇರುತ್ತೆ. ನಾವು ವರಿ ಮಾಡ್ಕೋತೀವಾ? ಇಲ್ಲ. ನಾನು ಹೇಳೋದು ಈ ಮ್ಯುಟೇಷನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಒದ್ದಾಡೋ ಬದಲು ಈ ಜನಸಾಮಾನ್ಯರು ಯಾವ ಅಪೇಕ್ಷೆನೂ ಇಲ್ಲದೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಮಾಡ್ಕೊಳ್ಳೋದು ಅತ್ಯುತ್ತಮ. ಆತಂಕ ಮಾಡ್ಕೊಳ್ಳೋದಕ್ಕಿಂತ ನಾವು ತಗೊಳ್ಳೋ ಒಂದು ಸಿದ್ಧತೆ ಸ್ಟಾರ್ಟ್ಸ್ ವಿತ್ ಅಟ್ ಎ ಇಂಡಿವಿಜುವಲ್ ಲೆವೆಲ್ ಅಂತ ನನಗನ್ಸುತ್ತೆ. ಅಂದ್ರೆ ನಿಮ್ಮ ಪ್ರಕಾರ ಮಾಸ್ಕ್ ಹಾಕೊಳ್ಳೋದು, ಡಬಲ್ ಮಾಸ್ಕ್ ಹಾಕೊಳ್ಳೋದು ಅದೇ ಬೇಕಾದಷ್ಟು ಆಗುತ್ತೆ ಅಂತಾನ ಡಾಕ್ಟರ್? ಹೌದು. ಈಗ ಆ ರೀತಿ ನಾವು ನೋಡಬೇಕು ಅಂದರೆ ನನ್ನ ಟೀಮ್, ನಾನು ಮೊದಲನೇ ಅಲೆಯಲ್ಲಿ 3,000-4,000 ಜಾಸ್ತಿ ಟ್ರೀಟ್ ಮಾಡಿದ್ದೀವಿ, ನಮ್ಗೆ ಯಾರಿಗೂ ಬರಲಿಲ್ಲ. ಎರಡನೇ ಅಲೆಯಲ್ಲೂ ಈ ಡೆಲ್ಟಾ ವೇರಿಯಂಟ್ ಇದ್ದಾಗಲೂ ನಮಗೆ ಬರಲಿಲ್ಲ. ನಮಗೆ ಶ್ರೀರಕ್ಷೆ ಆಗಿರೋದು ಈ ಮಾಸ್ಕೇನೆ. ಸೊ ಸಿಂಪಲ್ಲಾಗಿ ಮಾಸ್ಕ್ ಹಾಕ್ಕೊಂಡು ಏನೇನು ಸಿಂಪಲ್ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಇದೆಯೋ ಇದನ್ನು ಮಾಡೋದ್ರಲ್ಲಿ ಜಾಣ್ತನ ಇದೆ. ಲಾಕ್ಡೌನ್ಗಳು ತಪ್ಪಿಸ್ಬೋದು, ಈ ವೇರಿಯಂಟ್ ಬಂತು ಅಂತ ತಲೆ ಕೆಡಿಸ್ಕೊಳ್ಳೋದು ನಾವು ತಪ್ಪಿಸ್ಕೋಬೋದು. ವ್ಯಾಕ್ಸಿನಿಂದ ಒಂದು 10-20% ಕಮ್ಮಿ ಆಗತ್ತೆ ಅಂತ ಕೆಲವು ಸ್ಟಡೀಸ್ ತೋರಿಸ್ತಾ ಇದ್ದಾರೆ ಎಗೇನ್ಸ್ಟ್ ಡೆಲ್ಟಾ ಪ್ಲಸ್ ವೇರಿಯಂಟ್. ಬಟ್ ಅದು ಇಟ್ ಈಸ್ ನಾಟ್ ಎ ಎಕ್ಸ್ಕ್ಯೂಸ್ ನಾಟ್ ಟು ಟೇಕ್ ವ್ಯಾಕ್ಸಿನ್. ವ್ಯಾಕ್ಸಿನ್ ಎಲ್ಲರೂ ತಗೋಬೇಕು, ತಗೊಂಡಾಗಲೇ ನಾವು ಇದನ್ನು ಮೆಟ್ ಹಾಕಕ್ಕೆ ಆಗೋದು. ಎಕ್ಸಾಕ್ಟ್ಲಿ. ಓಕೆ, ಡಾಕ್ಟರ್ ಸಥೂರ್ ಅವ್ರನ್ನ ಮಾತನಾಡಿಸೋಣ. ಡಾಕ್ಟರ್, ಈಗ ಡೆಲ್ಟಾ ಪ್ಲಸ್ ವೇರಿಯಂಟ್ ವಿಷಯವಾಗಿ ಇದರ ಸ್ಪ್ರೆಡ್ ಬಹಳ ವೇಗವಾಗಿರುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಹಾಗಿದ್ರೆ ಸಾವು ನೋವುಗಳು ಕೂಡ ಹೆಚ್ಚಾಗಬಹುದಾ ಈ ಕೇಸಸ್ ಅಲ್ಲಿ? ಬಹಳ ಡಿಫಿಕಲ್ಟ್ ವಿದ್ಯಾ ಅವರೇ ಅದು ಹೇಳೋದು. ಯಾಕಂತಂದ್ರೆ ಇದರದ್ದು ಆಗಲೇ ನಾನು ಹೇಳಿದ ಹಾಗೆ ಇದು ಟ್ರಾನ್ಸ್ಮಿಸಬಿಲಿಟಿನೂ ಜಾಸ್ತಿ ಇದೆ, ಏಸ್ ರಿಸೆಪ್ಟರ್ ಗೆ ಅಂಟಿಕೊಳ್ಳೋದು ಜಾಸ್ತಿ ಇದೆ, ಆದರೆ ICU ಅಡ್ಮಿಷನ್ ಜಾಸ್ತಿ ಆಗತ್ತಾ, ಡೆತ್ಗಳು ಜಾಸ್ತಿ ಆಗತ್ತಾ, ಕಾಂಪ್ಲಿಕೇಶನ್ ಜಾಸ್ತಿ ಆಗತ್ತಾ. ಸೊ ಅದನ್ನ ಹೇಳೋದು ಬಹಳ ಕಠಿಣ. ಯಾಕಂದ್ರೆ ದೇಶದ ಜಗತ್ತಿನಾದ್ಯಂತ ಅರೌಂಡ್ 200 ಅನ್ರಿ ಅಥವಾ 300 ಕೇಸ್ ಅನ್ರಿ ಅಷ್ಟೇ ಇದೆ. ಇವುಗಳದ್ದು ಇನ್ನೂ ಹೆಚ್ಚು ಹೆಚ್ಚು ಟೆಸ್ಟ್ ಆಗಬೇಕಾಗಿದೆ ಒಂದು. ಆದರೆ ಆತಂಕದ ವಿಷಯ ಅಂದ್ರೆ ಮೊನೋಕ್ಲೋನಲ್ ಆಂಟಿಬಾಡಿ ಕಾಕ್ಟೇಲ್ ಏನು ಸಿಪ್ಲಾ ಮತ್ತು ರೋಷ್ ಕಂಪನಿಯವರು ತಯಾರು ಮಾಡಿದ್ದಾರೆ, ಅದು ಮೊದಲನೇ ವಾರದಲ್ಲಿ ಇದು ಡಿಟೆಕ್ಟ್ ಆದಾಗ ಹೈದರಾಬಾದ್ ಕಡೆ ಬೇರೆ ಕಡೆಗೆ ಆಯ್ತು, ಗುಡ್ ನ್ಯೂಸ್. ಡೆಲ್ಟಾ ಪ್ಲಸ್ ಮೇಲೂ ಕೂಡ ಡೆಲ್ಟಾದ ಮೇಲೆ ವರ್ಕ್ ಆದಂಗೆ ಮೊನೋಕ್ಲೋನಲ್ ಆಂಟಿಬಾಡಿ ವರ್ಕ್ ಆಗತ್ತೆ ಕಾಕ್ಟೇಲ್ ಅಂತಿತ್ತು. ಆದರೆ ದುರ್ದೈವಶಾತ್ ಇದು ಮೊನೋಕ್ಲೋನಲ್ ಆಂಟಿಬಾಡಿ ಟ್ರೀಟ್ಮೆಂಟ್ ಕೂಡ ಇಮ್ಯೂನ್ ಎಸ್ಕೇಪ್ ಜೊತೆಗೆ
ಟ್ರೀಟ್ಮೆಂಟ್ ಎಸ್ಕೇಪು ಆಗತ್ತೆ. ಸೊ ಅದು 60,000 ರೂಪಾಯಿ ಬೀಳುತ್ತೆ ಎರಡು ಪೇಷಂಟ್ ಕೊಡಬಹುದು, 15,000-20,000 ರೂಪಾಯಿ ಒಂದ್ ಪೇಷಂಟ್ಗೆ. ಸೊ ಇದೆಲ್ಲ ಬಹಳ ಏನೋ ಇಂಟರ್ಮೀಡಿಯೇಟ್ ಪ್ರಾಬ್ಲಮ್ಸ್ ಬಹಳ ಇದೆ. ಆದ್ರೆ ಈಗ ಇಷ್ಟೇ ಹೇಳಬಹುದು, ಇದು ಹೆಚ್ಚು ಸಾವಿಗೆ ಕಾರಣ ಆಗ್ಬಹುದಾ ಅನ್ನೋದನ್ನ ಹೇಳೋದು ಬಹಳ ಕಠಿಣ, ಹೆಚ್ಚು ICU ಆಗ್ಬಹುದಾ ಅನ್ನೋದು ಬಹಳ ಕಠಿಣ. ಆದರೆ ಈಗ ಹೆಂಗ ನಾವು ಪಾಕಿಸ್ತಾನ ಬಾರ್ಡರ್ ಅಲ್ಲಿ 24/7 ರೆಡಿ ಇರ್ತೇವೆ, ಅವ್ರು ಅದರರ್ಥ ಪಾಕಿಸ್ತಾನ ದಾಳಿ ಮಾಡ್ತದ ಅಂತಲ್ಲ, ಆ ರೀತಿ ನಾವು ರೆಡಿ ಇರ್ಬೇಕಾಗ್ತದೆ ಅಷ್ಟೇ. ಆದ್ರೆ ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದರ ಬಿಹೇವಿಯರ್ ಚೇಂಜಸ್ ಕಾಣೋದ್ರಿಂದಾಗಿ ಅದನ್ನ ಹೀಗೆ ಅಂತ ಹೇಳೋದಕ್ಕೆ, ಹೀಗೆ ಅಂತ ನಿಶ್ಚಯಿಸೋಕ್ ಸಾಧ್ಯ ಇಲ್ಲ ಅಂತಾನೆ ಡಾಕ್ಟರ್? ಅಬ್ಸಲ್ಯೂಟ್ಲಿ ವೆರಿ ಟ್ರೂ. ಮತ್ತು ಸಿಂಪ್ಟಮ್ ಸ್ವಲ್ಪ ಅದನ್ನ ಗೊತ್ ಮಾಡ್ಕೋಬೇಕು ಜನ. ಈ ಮೊದಲೇ ಅಲೆಯಲ್ಲಿ ತಾವೆಲ್ಲ ಗೊತ್ತುಂಟು ಸಿಂಪ್ಟಮ್ಗಳು, ಎರಡನೇ ಅಲೆಯಲ್ಲಿ ಗೊತ್ತುಂಟು. ಡೆಲ್ಟಾ ಪ್ಲಸ್ ಗೆ ಒಂದು 3-4 ಲಕ್ಷಣಗಳು ವಿಶೇಷ ಇದೆ. ಒಂದು, ಹಿಯರಿಂಗ್ ಕಡಿಮೆ ಆಗ್ತದೆ ಅನ್ನುವಂತ ಅದು ಗೊತ್ತಾಗಿದೆ. ಎಸ್ಪೆಷಲಿ ನ್ಯೂಜಿಲೆಂಡ್ ಅಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ, ಸ್ವಿಟ್ಜರ್ಲೆಂಡ್ ಅಲ್ಲಿ ಹಿಯರಿಂಗ್ ಕಡಿಮೆ ಆಗತ್ತೆ. ಒಂದು, ಹೊಟ್ಟೆ ನೋವು ಜಾಸ್ತಿ. ಎರಡು, ವಾಂತಿ ಬರೋ ಚಾನ್ಸ್ 3. ಮತ್ತು ಈ ಒಂದೇ ಬಟ್ಟು ಕೈಯಲ್ಲಿ ಆಯ್ತು ಕಾಲಲ್ಲಿ ಆಯ್ತು ಕಂಪ್ಲೀಟ್ ಡಿಸ್ಕಲರೇಷನ್, ಬ್ಲೂ ಆಗ್ಬಹುದು ರೆಡ್ ಆಗ್ಬಹುದು, ಈ ಸಾಧ್ಯತೆನೂ ಕೂಡ ಸಿಂಪ್ಟಮ್ ನಲ್ಲಿ ಹೆಚ್ಚಾಗಬಹುದು. ಸ್ವಲ್ಪ ಇವಕ್ಕೆ ಲಕ್ಷ್ಯ ಕೊಡಬೇಕು ಜನರು. ಓಕೆ ಡಾಕ್ಟರ್ ಲಕ್ಷ್ಮೀಕಾಂತ್, ರೋಗ ನಿರೋಧಕ ಶಕ್ತಿಯನ್ನ ಇದು ಕ್ಷೀಣಿಸ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಒಂದು ಒಳ್ಳೆ ರೀತಿಯ ರೋಗ ನಿರೋಧಕ ಶಕ್ತಿ ಇದ್ರೂ ಕೂಡ ಅದನ್ನು ಕೂಡ ಇದು ಕುಂದಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದು, ಇದು ಎಷ್ಟು ನಿಜ? ಇದು ಹೊಸ ವೇರಿಯಂಟ್ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸುತ್ತೆ ಅಂತ ಇನ್ನೂ ಏನೋ ನಮ್ಗೆ ಸ್ಟಡೀಸ್ ಅಥವಾ ಎವಿಡೆನ್ಸ್ ಇಲ್ಲ. ಈಗ ನಾನು ನಿಮ್ಮ ಮೊದಲನೇ ಪ್ರಶ್ನೆಗೆ ಪ್ರಾಬ್ಲಿ ಸ್ವಲ್ಪ ಉತ್ತರ ಹೇಳ್ಬಿಟ್ಟು ನಿಮ್ಮ ನಂತರ ಪ್ರಶ್ನೆಗೂ ಹೇಳ್ತೀನಿ. ಲೈಕ್ ನಮ್ದು ವೇವ್ಸ್ ನೋಡ್ತಾ ಹೋದ್ರೆ ಫಸ್ಟ್ ವೇವ್ ಅಲ್ಲಿ ಏನು ಪ್ರಿಪರೇಷನ್ ಇರಲಿಲ್ಲ, ವ್ಯಾಕ್ಸಿನ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಸ್ಟಿಲ್ ಡಾಕ್ಟರ್ಸ್ಗಳು ನರ್ಸ್ಗಳು ಜವಾಬ್ದಾರಿಯಿಂದ ಟ್ರೀಟ್ ಮಾಡಿ ಸುಮಾರು ಜನ ಅವಾಗ ಕೂಡ ಸರಿ ಹೋಗಿದ್ರು. ಸೆಕೆಂಡ್ ವೇವ್ ಅಲ್ಲೂ ಸೇಮ್ ನಮ್ಗೆ ವ್ಯಾಕ್ಸಿನ್ ಬಂತು, ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಸ್ವಲ್ಪ ಅಂದ್ರೆ ಇನ್ನೂ ಉತ್ತಮವಾಗಿ ಬಂತು, ಅದನ್ನೆಲ್ಲ ಯೂಸ್ ಮಾಡಿ ಸುಮಾರು ಮರಣಗಳನ್ನು ಕಡಿಮೆ ಮಾಡ್ಲಿಕ್ಕೆ ಆಯ್ತು. ಎರಡನೇ ವೇವ್ ಅಂದ್ರೆ ಡೆಲ್ಟಾ ವೇರಿಯಂಟ್ ತುಂಬಾನೇ ಅನ್ಕೊಂಡಿದ್ಕಿಂತ ಬೇಗ ಸ್ಪ್ರೆಡ್ ಆಗಿರೋದ್ರಿಂದ ಸ್ವಲ್ಪ ನಮ್ಗೆ ಮಿತಿ ಅಂದ್ರೆ ಕಂಟ್ರೋಲ್ಗೆ ಸಿಗೋದು ಸ್ವಲ್ಪ ಕಠಿಣ ಆಯ್ತು, ಸ್ವಲ್ಪ ನಿಧಾನ ಕೂಡ ಆಯ್ತು. ಬಟ್ ಏನು ಅಂತ ಹೇಳ್ತೇನೆ, ನಾನು ನನ್ನ ಏನ್ ಹೇಳ ಬಯಸ್ತೇನೆ ಅಂತಂದ್ರೆ, ಯಾವಾಗ್ಲೂ ಇನ್ಫೆಕ್ಷನ್ ಆದಾಗ ನಾವು ನೋಡೋದು, ಬಿಕಾಸ್ ನಾವು ಕೂಡ ಲೈಕ್ ನಮ್ಮ ಸೀನಿಯರ್ ಕಲೀಗ್ಸ್ ನೋಡಿರೋ ತರ ಒಂದು 1,000 ಮೇಲ್ಪಟ್ಟ ಕೇಸಸ್ ನೋಡಿದೀವಿ. ಈಗ ತುಂಬಾ ನಿಧಾನ ಮಾಡ್ಕೊಂಡು ಬರೋರಲ್ಲಿ ಮರಣದ ಸಂಖ್ಯೆ ಜಾಸ್ತಿನೇ ಇರುತ್ತೆ. ಇವಾಗ್ಲೂ ನಾವೇನ್ ಹೇಳೋದಂತಂದ್ರೆ, ಯಾವುದೇ ವೇರಿಯಂಟ್ ಆಗ್ಲಿ, ಯಾವುದೇ ಅಲ್ಫಾ ಆಗ್ಲಿ, ಬೀಟಾ ಆಗ್ಲಿ, ಡೆಲ್ಟಾ ಆಗ್ಲಿ, ಯಾವುದೇ ಆದರೂ ಕೂಡ ನಮ್ಗೆ ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ನೀವು ಆಸ್ಪತ್ರೆಗೆ ಅಥವಾ ಡಾಕ್ಟರ್ಗಳಿಗೆ ಬೇಗ ನೀವು ಭೇಟಿ ಆದಲ್ಲಿ ನೀವು ಚೇತರಿಕೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ಕಾಂಪ್ಲಿಕೇಶನ್ಸ್ ಆಗೋ ರೇಟು ತುಂಬಾ ಕಡಿಮೆ ಆಗುತ್ತೆ. ಸೊ ಅದರಿಂದ ನಾವು ಬೇಗ ನಾವು ಡಾಕ್ಟರ್ಗಳನ್ನ ಮೀಟ್ ಮಾಡಬೇಕು, ಹೆಲ್ತ್ ಅಥಾರಿಟೀಸ್ನ ಮೀಟ್ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ತೊಂದರೆಗಳನ್ನ ಹೇಳ್ಕೋಬೇಕು. ಸಿಂಪಲ್ ಮೆಜರ್ಸ್ ಅಲ್ಲಿ ನಾವು ಸಾವಿನ ಪ್ರಮಾಣ ಸಂಖ್ಯೆಯನ್ನು ತುಂಬಾನೇ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಮತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಗೆ ಬಂದಾಗ, ಈ ಯಾವುದು ವೈರಸ್ಗಳು ಇಮಿಡಿಯೇಟ್ ಇನ್ಫೆಕ್ಷನ್ ಆಗಿದ ತಕ್ಷಣ ನಮ್ಮ ರೋಗ ನಿರೋಧಕ ಶಕ್ತಿ ಕ್ಷೀಣಿಸುತ್ತೆ ಅಂತ ಯಾವುದು ಇನ್ನುವರೆಗೂ ಎವಿಡೆನ್ಸ್ ಇಲ್ಲ. ನಮ್ಮ ರೋಗ ನಿರೋಧಕ ಶಕ್ತಿ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಮ್ಮ ದೇಹ ಇನ್ನೂ ಚೆನ್ನಾಗಿ ಫೈಟ್ ಮಾಡುತ್ತೇವೆ, ಅದು ಕ್ಷೀಣಿಸ್ತಾ ಏನೂ ಹೋಗಲ್ಲ. ಅದು ಕೆಲವರಲ್ಲಿ ಏನಾಗುತ್ತೆ, ತುಂಬಾ ಕಡಿಮೆ ಪರ್ಸೆಂಟೇಜ್ ಜನರಲ್ಲಿ ಏನಾಗುತ್ತೆ, ವೈರಸ್ ನಮ್ದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಕೆಳಗಡೆ ಭಾಗದಲ್ಲಿ ಹೋಗ್ಬಿಟ್ಟು ಮಲ್ಟಿಪ್ಲೈ ಆಗಿ ನಮ್ಮ ದೇಹ ರೆಸ್ಪಾನ್ಸ್ ಇರುತ್ತಲ್ವಾ, ಅದು ಡಿಸ್ಪ್ರಪೋರ್ಷನೇಟ್ ರೆಸ್ಪಾನ್ಸ್ ಅಂತ ಹೇಳ್ತೇನೆ, ಡಿಸ್ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್ ಅಂತ ಆದಾಗ ನಾವು ಶ್ವಾಸಕೋಶ ಸಮಸ್ಯೆಗಳು, ಉಸಿರಾಟ ಸಮಸ್ಯೆಗಳು ಜಾಸ್ತಿ ನೋಡ್ತೀವಿ. ಸೊ ನಾವು ಎಷ್ಟು ಬೇಗ ಯಾವುದೇ ಸಮಸ್ಯೆ ಆದ್ರೆ ಎಷ್ಟು ಬೇಗ ನಾವು ಡಾಕ್ಟರ್ಗಳನ್ನ ಮೀಟ್ ಮಾಡ್ತೀವಿ, ನಾವು ಚೆನ್ನಾಗಿ ಆಗಿ ಗುಣಮುಖರು ಆಗೋ ಚಾನ್ಸಸ್ ಅಷ್ಟೇ ಜಾಸ್ತಿ ಆಗುತ್ತೆ. ನಾವೆಷ್ಟು ಲೇಟ್ ಆಗಿ ಬರ್ತೀವಿ ಅಷ್ಟು, ಇರೆಸ್ಪೆಕ್ಟ್ ಆಫ್ ಅವರ್ ಏಜ್, ನಾವು ಹೆಂಗಿರ್ಬೋದು, ಓಲ್ಡ್ ಇರ್ಬೋದು, 70-50 ಸ್ಯಾಚುರೇಷನ್ ಅಲ್ಲಿ ಬಂದ್ರೆ ಡಾಕ್ಟರ್ಗಳಿಗೆ ಏನು ಮಾಡಕ್ಕಾಗಲ್ಲ, ಕೈ ಕಟ್ ಆಗದಾಗ ಆಗ್ಬಿಡುತ್ತೆ. ಎಷ್ಟು ಬೇಗ ನೀವು ಪ್ರೆಸೆಂಟ್ ಮಾಡ್ತೀರಾ, ಡೇಂಜರ್ ರಿಸ್ಕ್ ಹೋಗೋದು ತಪ್ಪುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ.